ಯಾರಿಗೂ ಸಿಗದ ಅಪೂರ್ವ ಅವಕಾಶ ಮೋದಿಯವರಿಗೆ ಮತ್ತೊಮ್ಮೆ ಸಿಕ್ಕಿದೆ. ಮತ್ತೊಮ್ಮೆ ಬಾಬಾ ಸಾಹೇಬರ ಸಂವಿಧಾನಕ್ಕೆ ಹಣೆ ಹೊತ್ತಿ ನಮಸ್ಕರಿಸಿದ್ದಾರೆ. ಇನ್ನಾದ್ರೂ ಈ ದೇಶವನ್ನು, ಜನರನ್ನು, ಬಹುತ್ವವನ್ನು ಅರ್ಥ ಮಾಡಿಕೊಂಡು ಆಡಳಿತ ನಡೆಸಲಿ, ಒಳಿತು ಮಾಡಲಿ, ಹೊಸ ಮನುಷ್ಯರಾಗಲಿ. ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ರೇಖಾ ಹಾಸನ. ಬಹುಪಕ್ಷೀಯ ವ್ಯವಸ್ಥೆ ನಮ್ಮ ಪ್ರಜಾಪ್ರಭುತ್ವದ ಬುನಾದಿ. ಕೇಂದ್ರದಲ್ಲಿ ಅಂತಹ ಬಹುಪಕ್ಷಗಳ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಒಕ್ಕೂಟದ ಲೋಕಸಭೆಯ ನಾಯಕರಾಗಿ ಆಯ್ಕೆಯಾದ ನರೇಂದ್ರ ಮೋದಿಯವರು ದೇಶದ 16ನೇ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ 240 ಸ್ಥಾನಗಳನ್ನು ಗೆದ್ದಿದೆ. ಸಂಖ್ಯಾಬಲವಿದೆ, ಬಹುಮತವಿಲ್ಲ. ವ್ಯಕ್ತಿ ಕೇಂದ್ರಿತ ವ್ಯವಸ್ಥೆ ಹಿಂದೆ ಸರಿದು ಒಕ್ಕೂಟ ವ್ಯವಸ್ಥೆಗೆ ಮನ್ನಣೆ ಸಿಕ್ಕಿದೆ. ನಾನು ಎಂಬುದನ್ನು ನಾವು ಹಿಂದಕ್ಕೆ ಸರಿಸಿದೆ. ಸತತ 3ನೇ ಬಾರಿಗೆ ಪ್ರಧಾನಮಂತ್ರಿಯಾದ ಮೋದಿಯವರು ಕೊಂಚ ಮಾಗಿದಂತೆ ಸಹಿಷ್ಣು ಗುಣವನ್ನು ರೂಢಿಸಿಕೊಂಡಂತೆ ಕಾಣುತ್ತಿದ್ದಾರೆ. ಅದು ಕೂಡ ಅಭಿನಯವೋ ಅಥವಾ ವೇದಿಕೆಗೆ ತಕ್ಕ ವೇಷವೋ ಮುಂದಿನ ದಿನಗಳೇ ಹೇಳಬಲ್ಲವು. ಇರಲಿ, ಗುಜರಾತಿನ ಮೋದ್ಗಂಚಿ ತೇಲಿ ಜಾತಿಯ ಬುಡ ಕುಟುಂಬದಲ್ಲಿ 1950 ಜನಿಸಿದ ಮೋದಿ ಬಾಲ್ಯದಲ್ಲಿಯೇ RSS ಸಂಪರ್ಕಕ್ಕೆ ಸಿಲುಕಿದವರು. ABVP ಕಾರ್ಯಕರ್ತನಾಗಿ ಸಾರ್ವಜನಿಕ ಬದುಕಿಗೆ ತೆರೆದುಕೊಂಡವರು. ಬದುಕಿನುದ್ದಕ್ಕೂ ಕಠಿಣ ಹಾದಿ ಸವಿಸಿದವರು. ಸಂಘಟನೆ, ಸೇವೆ, ಸುತ್ತಾಟಗಳ ಮೂಲಕ ಜನರೊಂದಿಗೆ ಬೆರೆತು ಬೆಳೆದವರು. ಅಡ್ವಾಣಿಯವರ ಶಿಷ್ಯರಾಗಿ ರಾಜಕೀಯ ಅನುಭವ ಗಳಿಸಿದವರು. ಹಿಂದಿ ಹಾಗೂ ಮಾತೃಭಾಷೆ ಗುಜರಾತಿಯಲ್ಲಿ ಮನಮುಟ್ಟುವಂತೆ ಮಾತನಾಡಿ ದೇಶದ ಜನರ ಮನಗೆದ್ದವರು. ಪಂಚಾಯಿತಿ ಮಟ್ಟದಿಂದ ಪ್ರಧಾನಿಯವರಿಗೆ ಹಂತ ಹಂತವಾಗಿ ಬೆಳೆದು ಜನನಾಯಕರಾದವರು. ಮೋದಿಯವರಲ್ಲಿ ಮೆಚ್ಚಬಹುದಾದ ಇಂತಹ ಹಲವಾರು ಗುಣಗಳಿವೆ. ಜೊತೆಗೆ ಅವರು ದಣಿವರಿಯದ ಕೆಲಸಗಾರ, ಸಂಘಟನಾ ಚತುರ, ಅದ್ಭುತ ಮಾತುಗಾರ. ವಿಶಾಲ ವೈವಿಧ್ಯಮಯ ದೇಶದ ಜನಮಾನಸದ ಶಕ್ತಿ ಮತ್ತು ದೌರ್ಬಲ್ಯಗಳನ್ನು ಚೆನ್ನಾಗಿ ಅರಿತವರು. ಸ್ಪರ್ಧಾತ್ಮಕವೂ ದೋಷಪೂರ್ಣವೂ ಆಗಿರುವ ಇಂದಿನ ರಾಜಕಾರಣ ಬೇಡುವ ಕೆಲವು ಸಾಮರ್ಥ್ಯಗಳನ್ನು ಚಾಣಾಕ್ಷತನದಿಂದ ರೂಢಿಸಿಕೊಂಡವರು. ರಾಜಕಾರಣದೊಂದಿಗೆ ಧರ್ಮವನ್ನು ನಾಜೂಕಾಗಿ ಬೆರೆಸಿದವರು. ರಾಜಕಾರಣವನ್ನು ಉದ್ಯಮವನ್ನಾಗಿ ಪರಿವರ್ತಿಸಿದವರು. ಅವೆಲ್ಲವುಗಳನ್ನು ಬಳಸಿಕೊಂಡು ಬೃಹತ್ ಬೆಟ್ಟವಾಗಿ ಬೆಳೆದು ನಿಂತವರು. ಹಾಗೆಯೇ ರೈಲ್ವೆ ಸ್ಟೇಷನ್ನಲ್ಲಿ ಚಹಾ ಮಾರಿದ್ದು, ಮೊಸಳೆಯೊಂದಿಗೆ ಹೋರಾಡಿದ್ದನ್ನು ಇತಿಹಾಸದ ಪುಟಗಳಲ್ಲಿ ಸೇರುವಂತೆ ನೋಡಿಕೊಂಡವರು. ರಾಜಕೀಯ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದದ್ದು, ಅದನ್ನು ಸಾಬೀತುಪಡಿಸಲು ಬೇಕಾದ ಸರ್ಟಿಫಿಕೇಟ್ ಮತ್ತು ಸಹಪಾಠಿಗಳು ಇಲ್ಲದಿದ್ದರೂ ಸಂಭಾಳಿಸಿ ಸಮರ್ಥಿಸಿಕೊಂಡವರು. ಮದುವೆಯಾಗಿ ಮಡದಿ ಇದ್ದು ಮುಚ್ಚಿಟ್ಟರು, ಅದನ್ನು ದೇಶ ಸೇವೆಗಾಗಿ ಕುಟುಂಬ ತೊರೆದ ದೇಶಭಕ್ತ ಎಂದು ಹೇಳಿಕೊಂಡವರು. ಇವೆಲ್ಲವನ್ನು ಬುದ್ಧಿವಂತಿಕೆಯಿಂದ ಬಳಸಿಕೊಂಡು ಬೆಳೆದವರು. ಭಾರತೀಯ ಜನತಾ ಪಕ್ಷ 2014 282 ಸ್ಥಾನಗಳನ್ನು ಗೆದ್ದಿತ್ತು. 2019 303 ಸ್ಥಾನಗಳನ್ನು ಗೆದ್ದು ಬಹುಮತ ಗಳಿಸಿತ್ತು. ಬಹುಮತದ ಬಲದಿಂದ ಪ್ರಧಾನಿಯಾದ ಮೋದಿಯವರು ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿತ ಸಂವಿಧಾನಕ್ಕೆ ಹಣೆ ಒತ್ತಿ ನಮಸ್ಕರಿಸಿದರು. ಆ ಮೂಲಕ ಸಂವಿಧಾನವನ್ನು ಗೌರವಿಸುವುದಾಗಿ ದೇಶಕ್ಕೆ ಸಾರಿದರು. ಆ ನಂತರ ಅವರ ಆಡಳಿತದ ಮೂಲಕ ಅಡಿಗಡಿಗೂ ಸಂವಿಧಾನವನ್ನು ಉಲ್ಲಂಘಿಸುತ್ತಲೇ ಬಂದರು. ಈ ಚುನಾವಣೆಯ ಸಂದರ್ಭದಲ್ಲಿ ಸಂವಿಧಾನ ಬದಲಿಸುವ ಮಾತುಗಳನ್ನಾಡುವ ಧಾರ್ಷ್ಟ್ಯವನ್ನೂ ತೋರಿದರು. ಆ ಬಹುಮತ ಅವರಿಗೆ ಅಮಲೇರಿಸಿತ್ತು. ಸಾಮಾನ್ಯ ಮನುಷ್ಯ ಎನ್ನುವುದನ್ನು ಮರೆಸಿತ್ತು. ಸರ್ವಾಧಿಕಾರಿ ಪ್ರವೃತ್ತಿ ಬೆಳೆಯಲು ಅನುವು ಮಾಡಿಕೊಟ್ಟಿತ್ತು. ಆತ್ಮಸ್ತುತಿ ಅತಿಗೆ ಹೋಗಿತ್ತು. ಆಡಳಿತ ವ್ಯಕ್ತಿ ಕೇಂದ್ರಿತವಾಗಿತ್ತು. ಅಷ್ಟೇ ಅಲ್ಲ, ಮೋದಿಯವರಿಗೆ 70-80 ಜನರ ಮಂತ್ರಿಮಂಡಲವಿದೆ ಎಂಬುದೇ ಮರೆತು ಹೋಗಿತ್ತು. ಸರ್ಕಾರವೆಂದರೆ ಮೋದಿ ಎಂಬುದಾಗಿತ್ತು. ಸರ್ಕಾರದ ಗ್ಯಾರಂಟಿ ಮೋದಿ ಗ್ಯಾರಂಟಿಯಾಗಿ ಪರಿವರ್ತನೆಗೊಂಡಿತ್ತು. ಆ ಮೂಲಕ ಬಹುತ್ವ ಭಾರತವನ್ನು ಭಾರತೀಯ ಸಂಸದೀಯ ವ್ಯವಸ್ಥೆಯನ್ನು ಅಣಕಿಸಿತ್ತು. ಅಸಲಿಗೆ ಮೋದಿ ಬಂದಿದ್ದು ಹಿಂದುಳಿದ ವರ್ಗದಿಂದ, ಬಡತನದಿಂದ. ಭಾರತವೆಂದರೆ ಬಹುಜನರೆಂದರೆ ಆ ಬಡವರೇ. ಆದರೆ ಅಧಿಕಾರಕ್ಕೇರಿದ ಮೋದಿಯವರು ಆ ವರ್ಗದವರಾದ ದಲಿತರು, ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದವರನ್ನು ಪ್ರಜ್ಞಾಪೂರ್ವಕವಾಗಿಯೇ ಮರೆತರು. ಮೇಲ್ಜಾತಿಯವರನ್ನು ಮೆಚ್ಚಿಸಲು ಮೈಗೆಲ್ಲ ನಾಮ ಬಳಿದುಕೊಂಡು ಬಣ್ಣದ ವೇಷ ಹಾಕಿದರು. ಬರೀ ಮಾತಿನಿಂದ ಬಡವರ ಹೊಟ್ಟೆ ತುಂಬಿಸಲು ನೋಡಿದರು. ಅಧಿಕಾರ ಮೋದಿಯವರನ್ನು ಮಹಾತ್ಮರನ್ನಾಗಿಸಿತ್ತು, ಪರಮಾತ್ಮ ಎಂದು ಹೇಳಿಸಿತ್ತು. ಸುತ್ತಮುತ್ತಲಿದ್ದವರ ನಡೆ ನುಡಿಯಲ್ಲಿ ಅದು ಆಗಲೇ ಆಚರಣೆಗೆ ಬಂದಿತ್ತು. ಅಸಲಿಗೆ ಮೋದಿಯವರು ಆಕಾಶದಿಂದ ಉದುರಿದವರಲ್ಲ, ನಮ್ಮ ನಿಮ್ಮಂತೆಯೇ ಸಾಮಾನ್ಯ ಮನುಷ್ಯರು. ಮಹಾನ್ ವ್ಯಕ್ತಿಗಳನ್ನು ಚಿಕಿತ್ಸಕ ದೃಷ್ಟಿಯಿಂದ ನೋಡಬೇಕಿದೆ. ದೇವರನ್ನಾಗಿ ನೋಡುವುದನ್ನು ನಿಲ್ಲಿಸಬೇಕಿದೆ. ಪ್ರಜಾಪ್ರಭುತ್ವದಲ್ಲಿ ಪರಮಾತ್ಮನಿಗೇನು ಕೆಲಸ ಎಂದು ಎಚ್ಚೆತ್ತುಕೊಂಡ ಮತದಾರ ಪ್ರಭುಗಳು ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿಗೆ 240 ಮತಗಳನ್ನು ಕರುಣಿಸಿದರು. ಆದರೂ ಒಕ್ಕೂಟ ಬಲದಿಂದ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಿದ್ದಾರೆ. ಪ್ರಧಾನಿಯಾದ ಕ್ಷಣದಲ್ಲಿ ಜನರ ಜೀವನವನ್ನು ಸುಧಾರಿಸುವಲ್ಲಿ ಒತ್ತು ನೀಡ್ತೇನೆ,
140 crore ಭಾರತೀಯರಿಗೆ ಸೇವೆ ಸಲ್ಲಿಸಲು ಎದುರು ನೋಡುತ್ತಿದ್ದೇನೆ. ಭಾರತವನ್ನು ಪ್ರಗತಿಯ ಹೊಸ ಎತ್ತರಕ್ಕೆ ಕೊಂಡೊಯ್ಯಲು ಸಚಿವರೊಂದಿಗೆ ಕೆಲಸ ಮಾಡ್ತೇನೆ ಎಂದು ಮತ್ತೆ ಭರವಸೆಯ ಮಾತುಗಳನ್ನಾಡಿದ್ದಾರೆ. ಯಾರಿಗೂ ಸಿಗದ ಅಪೂರ್ವ ಅವಕಾಶ ಮೋದಿಯವರಿಗೆ ಮತ್ತೊಮ್ಮೆ ಸಿಕ್ಕಿದೆ. ಮತ್ತೊಮ್ಮೆ ಬಾಬಾ ಸಾಹೇಬರ ಸಂವಿಧಾನಕ್ಕೆ ಹಣೆ ಹೊತ್ತಿ ನಮಸ್ಕರಿಸಿದ್ದಾರೆ. ಇನ್ನಾದರೂ ಈ ದೇಶವನ್ನು, ಜನರನ್ನು, ಬಹುತ್ವವನ್ನು ಅರ್ಥ ಮಾಡಿಕೊಂಡು ಆಡಳಿತ ನಡೆಸಲಿ, ಒಳಿತು ಮಾಡಲಿ, ಹೊಸ ಮನುಷ್ಯರಾಗಲಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.